ಜುಲೈ ಹನ್ನೆರಡು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಆದದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಯೋಹಾನ ಎಂಟು ಮೂವತ್ತಾರು ಮಹಾಬೋಧಕನ ಮಾತುಗಳಿಗೆ ಕಿವಿಗೊಡುವ ನಿಜ ಶಿಷ್ಯರು ಎಲ್ಲ ವಿಷಯಗಳಲ್ಲಿ ಮುಂದುವರೆದು ಅಜ್ಞಾನ ಮೂಢನಂಬಿಕೆಗಳಿಂದ ಬಿಡುಗಡೆ ಹೊಂದಿ ಪಾಪವನ್ನು ವಿಸರ್ಜಿಸಿ ತಮ್ಮಲ್ಲಿರುವ ಸ್ವಾಭಾವಿಕ ಬಲಹೀನತೆ ಕೊರತೆಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ದೈವಿಕ ಮನಸ್ಸನ್ನು ಅಂದರೆ ಸತ್ಯವನ್ನು ಮೆಚ್ಚುವರು ಈ ಬಿಡುಗಡೆ ಇವರನ್ನು ಘಾಸಿಪಡಿಸದೆ ಆಶೀರ್ವದಿಸುವುದು ಅಹಂಕಾರ ಮತ್ತು ಉದ್ದಟತನವನ್ನು ತೆಗೆದುಹಾಕಿ ದೀನ ಸ್ವಭಾವವನ್ನು ಹುಟ್ಟಿಸುವುದು ಕೋಪಕ್ಕೆ ಬದಲು ಶಾಂತಿಯನ್ನು ತರುವುದು ಸ್ವಾರ್ಥತೆ ಮತ್ತು ಮತ್ಸರಕ್ಕೆ ಬದಲು ಉದಾರತ್ವವನ್ನು ಮತ್ತು ದಯೆಯನ್ನು ತರುವುದು ಅತೃಪ್ತಿ ಮತ್ತು ನಿಷ್ಠೂರಕ್ಕೆ ಬದಲು ಸಂತೋಷ ಮತ್ತು ಸಮಾಧಾನವನ್ನು ತರುವುದು ನಿಜವಾಗಿಯೂ ದೇವರ ಮಗನು ನಮ್ಮನ್ನು ಬಿಡುಗಡೆ ಮಾಡುವನು ಆಮೇನ್